ಬಂಜರು ಭೂಮಿಯಲ್ಲಿ ಸಸಿಗಳನ್ನು ಬೆಳೆಸುವುದು ಅಪರಾಧ ಇಲ್ಲ ಎಂದು ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ ಕಾವೇರಿ ನದಿ ಪಾತ್ರದಲ್ಲಿ ಸಸಿಗಳನ್ನು ನೆಡಲು ಈಶಾ ಔಟ್ರೀಚ್ ಹಮ್ಮಿಕೊಂಡಿರುವ ಕಾವೇರಿ ಕೂಗು ಯೋಜನೆ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ. ಇನ್ನು ಕಾವೇರಿ ಕೂಗು ಅಭಿಯಾನದ ಹೆಸರಿನಲ್ಲಿ ಜನರಿಂದ ಕೋಟ್ಯಾಂತರ ರೂಪಾಯಿಯನ್ನು ಸಂಗ್ರಹಿಸ್ತಾ ಇರುವುದನ್ನು ಪ್ರಶ್ನಿಸಿ ವಕೀಲ ಅಮರ್ನಾಥ್ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದಾರೆ. ಇನ್ನು ಬಳಿಕ ಅರ್ಜಿಯನ್ನು ಸ್ವಯಂ ಪ್ರೇರಿತ ಪಿಐಎಲ್ ಆಗಿ ಪರಿವರ್ತಿಸಿಕೊಂಡಿದ್ದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದೆ. ಮಂಗಳವಾರ ತೀರ್ಪು ಪ್ರಕಟಿಸಿದ ಹಂಗಾಮಿ ಸಿಜೆ ಸತೀಶ್ ಚಂದ್ರ ಶರ್ಮಾ ನೇತೃತ್ವದ ವಿಭಾಗೀಯ ಪೀಠ, ಸದ್ಯದ ಪರಿಸ್ಥಿತಿಯಲ್ಲಿ ಅರಣ್ಯೀಕರಣ ಅಗತ್ಯವಾಗಿದೆ. ಬರಡು ಭೂಮಿಯಲ್ಲಿ ಸಸಿಗಳನ್ನು ಬೆಳೆಸಲು ಮುಂದಾಗಿರುವ ಈಶಾ ಔಟ್ರೀಚ್ ಪ್ರಯತ್ನಕ್ಕೆ ಅಡ್ಡಿಪಡಿಸುವ ಬದಲಾಗಿ ಪ್ರೋತ್ಸಾಹಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಅಭಿಯಾನದಿಂದ ಸಾಕಷ್ಟು ಪರ ಹಾಗೂ ವಿರೋಧಗಳು, ಚರ್ಚೆಗಳು ಆಗ್ತಾ ಇದ್ದು, ಕೆಲವು ಜನರು ಬೇಡ ಎಂದು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ಒಳ್ಳೆ ಕೆಲಸ, ಇದನ್ನ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಅಭಿಯಾನದಿಂದ ಕೋಟ್ಯಾಂತರ ರೂಪಾಯಿಯನ್ನ ಈಗಾಗಲೇ ಜನರು ಕೋಟ್ಯಾಂತರ ರೂಪಾಯಿಯನ್ನ ನುಂಗಿದ್ದಾರೆ. ಇದನ್ನ ಮತ್ತೆ ನಾವು ಸಪೋರ್ಟ್ ಮಾಡೋದು ಒಳ್ಳೆಯದಲ್ಲ ಅಂತ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಇಂತಹದೊಂದು ಕೆಲಸ ಆಗ್ತಾ ಇರೋದು ಒಳ್ಳೆಯದು, ಇಂತಹ ಒಂದು ಕೆಲಸಗಳು ಇನ್ನೂ ಹೆಚ್ಚು ಆಗಬೇಕು ಎಂದು ಸಾಕಷ್ಟು ಅವರ ಪರ ಸಪೋರ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಈ ಕಾವೇರಿ ಕೂಗು ಹೆಸರಿನಲ್ಲೇ ಕಾವೇರಿ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ 253 ಕೋಟಿ ಸಸಿ ಬೆಳೆಸುವಂತಹ ಯೋಜನೆಯನ್ನ ಈಶಾ ಫೌಂಡೇಶನ್ ರೂಪಿಸಿದೆ. ಇನ್ನು ಈ ಯೋಜನೆ ಅಡಿ ನೆಡುವ ಪ್ರತಿ ಸಸಿಗೆ ಸಾರ್ವಜನಿಕರಿಂದ 42 ರೂಪಾಯಿ ಸಂಗ್ರಹ ಮಾಡಲಾಗ್ತಾ ಇದೆ. ಈ ರೀತಿ ಸಂಗ್ರಹಿಸಿಟ್ಟಿದ್ದ ಒಟ್ಟು 10,626 ಕೋಟಿ ರೂಪಾಯಿ ಆಗಲಿದೆ. ಅಂದ್ರೆ ಈ ಕಾವೇರಿ ಕೂಗು ಅಭಿಯಾನದ ಅಡಿಯಲ್ಲಿ ಟೋಟಲ್ ಆಗಿ 253 ಕೋಟಿ ಸಸಿಗಳನ್ನ, ಅಂದ್ರೆ 253 ಕೋಟಿ ಸಸಿಗಳನ್ನ ನೆಡುವಂತಹ ಯೋಜನೆಯನ್ನ ಮಾಡಿದೆ. ಹಾಗಾದ್ರೆ ಈ ಒಂದು ಗಿಡ 253 ಕೋಟಿ ಸಸಿಗಳಲ್ಲಿ ಒಂದು ಗಿಡವನ್ನ ನೆಟ್ರೆ ಒಬ್ಬರಿಗೆ 42 ರೂಪಾಯಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಒಟ್ಟಾಗಿ ಒಬ್ಬರಿಂದ 42 ರೂಪಾಯಿನ ಸಂಗ್ರಹ ಮಾಡ್ತಾ ಇದ್ರೆ ಒಟ್ಟಾಗಿ 10,626 ಕೋಟಿ ರೂಪಾಯಿ ಆಗಲಿದೆ ಅಂತ ಈ ವಿರುದ್ಧ ಹೈಕೋರ್ಟ್ ಒಂದು ನೋಟಿಸನ್ನ ಜಾರಿ ಮಾಡಿದೆ. ಇನ್ನು ನದಿ ರಕ್ಷಣೆ ಹಾಗೂ ಸಸಿ ಬೆಳೆಸುವುದಕ್ಕೆ ಆಕ್ಷೇಪವಿಲ್ಲ, ಆದರೆ ಸರ್ಕಾರದ ಜಮೀನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಸಿ ನೆಡಲು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡ್ತಾ ಇರೋದು ಸರಿಯಲ್ಲ ಎಂದು ಆಕ್ಷೇಪಿಸಿ ಅರ್ಜಿದಾರರು ಪಿಐಎಲ್ ಅನ್ನು ಸಲ್ಲಿಸಿದ್ದಾರೆ. ಇನ್ನು ನಾವು ಈ ನದಿ ಜಾಗದಲ್ಲಿ ಈ ಒಂದು ಸಸಿಗಳನ್ನು ನೆಡೆಸುವುದು ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಆದರೆ ಸರ್ಕಾರದ ಜಾಗದಲ್ಲಿ 42 ರೂಪಾಯಿಯನ್ನ ಒಬ್ಬರಿಂದ ತಗೊಂಡು ಟೋಟಲ್ ಆಗಿ 10,626 ಕೋಟಿ ರೂಪಾಯಿಯನ್ನ ಸಂಗ್ರಹ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಈ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ.